ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ಈಗ ಬೆಳಿಗ್ಗೆ 9:30 ಆಗಿತ್ತು. ಇವರೇನಪ್ಪ ಬೆಳಿಗ್ಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳತ್ತಾರೋ ಅಂತ ಅಂದ್ಕೊಳ್ತಾ ಇರ್ಬೋದು. ಹೌದು, ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಮನೆ ಗೃಹ ಪ್ರವೇಶ ಇತ್ತು, ಹಾಗಾಗಿ ನಾನು ರೆಡಿಯಾಗಿ ಆ ಕಡೆ ಹೋಗಬೇಕಾಗಿತ್ತು. ಹಾಗೆ ತುಂಬ ದಿವಸ ಆಗಿತ್ತು ನಾನು ಹೇರ್ ಸ್ಟ್ರೈಟ್ನಿಂಗ್ ಕೂಡ ಮಾಡ್ಕೊಂಡಿರಲಿಲ್ಲ. ಇಂಥ ಫಂಕ್ಷನ್ ಒಳಗೆ ಮಾಡಿಕೊಂಡ್ರೆ ಚಂದ ಅನಿಸ್ತೈತಿ. ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳತ್ತಿದ್ನಿ. ನಾನು ಆಲ್ರೆಡಿ ಹೇರ್ ಸ್ಟ್ರೈಟ್ನಿಂಗ್ದೇ ಒಂದು ವಿಡಿಯೋ ಮಾಡಿರೋದ್ರಿಂದ ನಾನು ಡೀಟೇಲಾಗಿ ಏನೂ ಹೇಳತ್ತಿಲ್ಲ. ನಾನು ಹೇರ್ ಜೆಲ್ ಅಪ್ಲೈ ಮಾಡ್ಕೊಂಡಿರ್ತೀನಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಯಾಕಂದ್ರೆ ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತೆ. ಹಾಗಾಗಿ ಹೆಚ್ಚಾಗಿ ನಾನು ಇಂಥ ಫಂಕ್ಷನ್ ಇದ್ದಾಗ ಅಷ್ಟೇ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರ್ತೀನಿ, ಮನೇಲಿದ್ದಾಗ ಏನು ಮಾಡ್ಕೊಂಡಿರೋದಿಲ್ಲ. ತುಂಬ ದಿವಸ ಆಗಿತ್ತು ಅಂತ ಹೇಳ್ಬೋದು, ಒಂದು 6 ಮಂತ್ಸ್ ಅಂತೂ ಆಗಿತ್ತು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು. ಸೊ ಫಂಕ್ಷನ್ ಚಂದ ಅನಿಸ್ತತಿ. ಹಾಗಾಗಿ ಈಗ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ನೆಕ್ಸ್ಟ್ ರೆಡಿ ಆಗಬೇಕು. 1:15 to 20 minutes ಅಂತೂ ಹಿಡಿತೈತಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ, ಟೈಮ್ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಟೈಮ್ ಇಟ್ಕೊಂಡನ್ನು ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳತ್ತಿದ್ನಿ. ಅರ್ಜೆಂಟ್ ಒಳಗೆ ಮಾಡ್ಕೋಬೇಕಂದ್ರೆ ಅಂತೂ ಆಗೋದೇ ಇಲ್ಲ. ನೈಟ್ ಟೈಮ್ ಮಾಡ್ಕೊಂಡ್ರೆ ಏನಾಗ್ತೈತಿ, ಬೆಳಿಗ್ಗೆ ಏಳೋಷ್ಟೊತ್ತಿಗೆ ಅದು ಸೆಟ್ಟಿಂಗ್ ಎಲ್ಲ ಹೋಗಿಬಿಟ್ಟಿರ್ತೈತಿ. ಹಾಗಾಗಿ ನಾನು ಇನ್ನೇನು ಫಂಕ್ಷನ್ಗೆ ಹೋಗೋದೈತೆ ಅಂದಾಗನೇ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿರ್ತೇನೆ. ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಶ್ಯಾಂಪು ಹಾಕ್ಕೊಂಡು ತಲೆ ತೊಳ್ಕೊಳ್ಳೋವರೆಗೂ ಇದ್ದೇ ಇರ್ತೈತಿ ಸೆಟ್ಟಿಂಗ್, ಏನು ಅಷ್ಟೊಂದೇನು ಇದಾಗೋದಿಲ್ಲ. ಹೇರ್ ಸ್ಟ್ರೈಟ್ನಿಂಗ್ ಆದಮೇಲೆ ನೆಕ್ಸ್ಟು ನಾನು ಮಾಯಿಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ಕೊಳತ್ತೀನಿ. ಫೌಂಡೇಶನ್ ಕ್ರೀಮ್ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಕಂಪಲ್ಸರಿ ಮಾಯಿಶ್ಚರೈಸರ್ ಕ್ರೀಮ್ ಹಾಕ್ಕೋಬೇಕು, ಯಾಕಂದ್ರೆ ಫೌಂಡೇಶನ್ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ ಅಂದರೆ ಮಾಯಿಶ್ಚರೈಸರ್ ಕಂಪಲ್ಸರಿ. ಜೊತೆಗೆ ಡ್ರೈ ಸ್ಕಿನ್ ಇರೋರಿಗಂತೂ ಮಾಯಿಶ್ಚರೈಸರ್ ಹಾಕ್ಕೊಳ್ಳೇಬೇಕು. ಅದಾದಮೇಲೆ ಲ್ಯಾಕ್ಮಿ ಆ್ಯಬ್ಸೊಲ್ಯೂಟ್ ಫೌಂಡೇಶನ್ ಕ್ರೀಮ್ ಯೂಸ್ ಮಾಡತ್ತೆ ನಾನು. ಸ್ವಲ್ಪ ತೊಗೊಂಡ್ರೆ ಸಾಕು, ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗ್ತೈತೆ ಅದು. ಸ್ವಲ್ಪ ಜಾಸ್ತಿ ಏನಾದರೂ ನಾವು ತೊಗೊಂಡ್ರೆ ಏನಾಗ್ತೈತಿ, ತುಂಬ ಎದ್ದು ಕಾಣೋಕ್ಕೆ ಶುರು ಆಗ್ತೈತಿ, ನ್ಯಾಚುರಲ್ ಅನಿಸೋದಿಲ್ಲ ಫೇಸು. ಹಾಗಾಗಿ ಆದಷ್ಟು ಲೈಟಾಗಿ ಯೂಸ್ ಮಾಡತ್ತೆ ನಾನು ಕ್ರೀಮು. ನೆಕ್ಕು ಎಲ್ಲ ಕಡೆ ಚೆನ್ನಾಗಿ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು. ಮತ್ತು ನಾವು ಕಿವಿ ಮರ್ತು ಬಿಡ್ತೇವೆ, ನೆಕ್ಕು ಫೇಸು ಅಪ್ಲೈ ಮಾಡ್ಕೊಂಡ್ಮೇಲೆ ಕಿವಿ ಒಂಥರ ಬೇರೆ ಥರ ಕಾಣೋಕ್ಕೆ ಶುರು ಆಗ್ತೈತಿ. ಎಲ್ಲ ಕರೆಕ್ಟಾಗಿ ಮೇಕಪ್ ಸೆಟ್ ಆಗಬೇಕು ಫೇಸ್ಗೆ ಅಂದರೆ ಕಿವಿಗೂ ನಾವು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು, ನೆಕ್ಕು ಫೇಸು ಮತ್ತು ಕಿವಿಗೆ ಎಲ್ಲ ಕಡೆ. ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡ್ಕೊಳ್ಳೋದಾದಮೇಲೆ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡ್ರ್ ಯೂಸ್ ಮಾಡತ್ತೀನಿ. ಫೌಂಡೇಶನ್ ಅಷ್ಟೇ ಬಿಡ್ಬೋದು, ಅದು ಒಂಥರ ಗ್ಲೋ ಕೊಡ್ತೈತಿ ಫೇಸ್ಗೆ. ಬಟ್ ಕರೆಕ್ಟಾಗಿ ನಮಗೆ ಫಿನಿಷಿಂಗ್ ಬೇಕು ಅಂದರೆ ಕಾಂಪ್ಯಾಕ್ಟ್ ಪೌಡ್ರನ್ನ ಅಪ್ಲೈ ಮಾಡ್ಕೋಬೇಕು. ಇನ್ನೂ ಅಷ್ಟೇ ಎಲ್ಲ ಕಡೆ ಚೆನ್ನಾಗಿ ನಾನು ಫೇಸು ನೆಕ್ಕು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳತ್ತೀನಿ. ಅದಾದಮೇಲೆ ನೆಕ್ಸ್ಟು ಬಿಂದಿ. ನಾನು ಫಂಕ್ಷನ್ಗೆ ಹೆಚ್ಚಾಗಿ ಸ್ವಲ್ಪ ಡೈಲಿ ಯೂಸ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಯೂಸ್ ಮಾಡ್ತೀನಿ, ಸೀರೆ ಮೇಲೆ ಚಂದ ಅನಿಸ್ತಾವ ಅಂತೇಳಿ. ಅದಾದಮೇಲೆ ಲ್ಯಾಕ್ಮಿ ಐಕಾನಿಕ್ ಕಾಜಲ್ ಯೂಸ್ ಮಾಡತ್ತೀನಿ, ನನಗೆ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ನೋಡ್ರಿ ಕರೆಕ್ಟಾಗಿ ನನ್ನ ಕಣ್ಣಿಗೆ ಒಂಥರ ಡಾರ್ಕಾಗಿ ಸೆಟ್ ಅನಿಸ್ತೈತೆ. ಹಾಗಾಗಿ ಅದಾದಮೇಲೆ ಲ್ಯಾಕ್ಮಿ ನಾನು ಲಿಪ್ಸ್ಟಿಕ್ ಯೂಸ್ ಮಾಡತ್ತೀನಿ, ಲ್ಯಾಕ್ಮಿ ಆ್ಯಬ್ಸೊಲ್ಯೂಟ್ದು. ಆದಷ್ಟು ಲೈಟಾಗಿ ನಾನು ಅಪ್ಲೈ ಮಾಡ್ಕೊಳ್ಳೋದು, ಅಷ್ಟೊಂದು ಡಾರ್ಕ್ ಅಷ್ಟು ಚಂದ ಅನಿಸೋದಿಲ್ಲ ಅಂಥೇಳಿ ನನಗೆ ಅಷ್ಟೇ ಕರೆಕ್ಟು. ಅದಾದಮೇಲೆ ಲ್ಯಾಕ್ಮಿ 9 to 5 ಐ ಶ್ಯಾಡೋ ಯೂಸ್ ಮಾಡತ್ತೀನಿ. ನಾನು ಲಾಸ್ಟ್ ಶಾಪಿಂಗ್ ಬ್ಲಾಗ್ ಒಳಗೆ ತೋರಿಸಿದ್ನಿ, ಇವತ್ತೇ ಫಸ್ಟ್ ಯೂಸ್ ಮಾಡತ್ತೀನಿ. ಇದನ್ನು ಕೂಡ ಆದಷ್ಟು ಲೈಟಾಗಿ ನಾನು ಅಪ್ಲೈ ಮಾಡ್ಕೊಳ್ಳೋಕೆ ಟ್ರೈ ಮಾಡತ್ತೀನಿ. ತುಂಬ ಡಾರ್ಕ್ ಆದರೆ ಅಷ್ಟು ಇದು ಅನಿಸಲ್ಲ. ಅದು ಪಿಂಕ್ ಕಲರ್ ಇರೋದರಿಂದ ನಾವು ಎಷ್ಟೇ ನಾವು ಲೈಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ರೂ ಸ್ವಲ್ಪ ಪಿಂಕ್ ಶೇಡ್ ಕಾಣಿಸೋಕೆ ಅನಿಸ್ತೈತಿ. ನೆಕ್ಸ್ಟ್ ಐಕಾನಿಕ್ ಮಸ್ಕರ ಯೂಸ್ ಮಾಡತ್ತೀನಿ ಲ್ಯಾಕ್ಮಿ. ಹಾಗೆ ಜುಮ್ಕಿ ಹಾಕ್ಕೊಳತ್ತೀನಿ, ನನಗೆ ಸೀರೆ ಮೇಲೆ ಜುಮ್ಕಿ ಅಂದರೆ ಭಾಳ ಇಷ್ಟ. ಹಾಗೆ ಐಬ್ರೋ ಪೆನ್ಸಿಲ್ ಲೈಟಾಗಿ ಗ್ಯಾಪ್ ಇರೋ ಕಡೆ ಫಿಲ್ ಮಾಡ್ಕೊಳತ್ತಿದ್ನಿ ಸ್ವಲ್ಪ. ಅಲ್ಲಿ ಸ್ಟಾರ್ಟಿಂಗ್ ನನಗೆ ನೋಡಿ ಈ ಜಾಗದಲ್ಲಿ ಸ್ವಲ್ಪ ಖಾಲಿ ಖಾಲಿ ಅನಿಸ್ತೈತೆ ಐಬ್ರೋ, ಸೊ ಅಲ್ಲಷ್ಟೇ ಫಿಲ್ ಮಾಡ್ಕೊಂಡು. ಜಾಸ್ತಿ ಆದರೆ ತುಂಬ ಎದ್ದು ಕಾಣಿಸ್ತಾವ ಐಬ್ರೋ. ಹಾಗಾಗಿ ಹಾಗೆ ನಾನು ಫಂಕ್ಷನ್ಗೆ ಹೆಚ್ಚಾಗಿ ಬೇರೆ ತಾಳಿ ಇಟ್ಕೊಂಡೇನಿ.
ಡೈಲಿ ಯೂಸ್ಗೆ ಮತ್ತು ಫಂಕ್ಷನ್ಗೆ. ಅದಾದಮೇಲೆ ಅವಲಕ್ಕಿ ಸರ, ಸೀರೆ ಮೇಲೆ ಟ್ರೆಡಿಷ್ನಲ್ ಲುಕ್ ಚಂದ ಕಾಣಿಸ್ತೈತೆ ಅಂಥೇಳಿ ಅವಲಕ್ಕಿ ಸರ ಹಾಕ್ಕೊಂಡೇನಿ. ನೋಡಿರಿ ಫೈನಲ್ ಆಗಿ ಈ ಥರ ಮೇಕಪ್ ಲುಕ್ ಬಂದತಿ, ಈ ಥರ ಕಾಣಿಸತ್ತಿ. ನೆಕ್ಸ್ಟು ಸೀರೆ ಎಲ್ಲ ಉಟ್ಕೊಂಡಾಯಿತು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಿ ಪಿಂಕ್ ಸ್ಯಾರಿ ಉಟ್ಕೊಳಕ್ಕಿದ್ದೇನೆ ಅಂಥೇಳಿ, ಈ ಥರ ಬಂದತ್ತು ನೋಡಿರಿ. ನನ್ನ ಫೇವ್ರೆಟ್ ಕಲರ್ ಪಿಂಕು, ಹಾಗಾಗಿ ಇವತ್ತು ಅದನ್ನೇ ಉಟ್ಕೊಂಡೇನಿ. ಹಾಗೆ ಹೇರ್ ಸ್ಟೈಲ್ ಕೂಡ ಸಿಂಪಲ್ಲಾಗಿ ನಾನು ಮಾಡ್ಕೊಳತ್ತೇನಿ. ತುಂಬ ಹಂಗೆ ಆ ಥರ ಏನು ಗ್ರ್ಯಾಂಡಾಗಿ ಆ ಥರ ಏನು ನಾನು ಹೇರ್ ಸ್ಟೈಲ್ ಮಾಡ್ಕೊಂಡಿಲ್ಲ. ನನಗೆ ಈ ಸಿಂಪಲ್ಲಾಗಿರೋ ಹೇರ್ ಸ್ಟೈಲ್ ಭಾಳ ಇಷ್ಟ. ನಮ್ಮ ಮೇಕಪ್ ಲುಕ್ ನೋಡಿರಿ ಯಾವ ಥರ ಬಂದೈತೆ ಫೈನಲಾಗಿ ಅಂತ ತೋರಿಸತ್ತೇನಿ. ಸೀರೆ ಎಲ್ಲ ಉಟ್ಕೊಂಡಾದಮೇಲೆ ಇಷ್ಟು ಟೈಮ್ ತೊಗೊಂಡು ಹೆಚ್ಚು ಕಮ್ಮಿ ಒನ್ ಅವರ್ ಮೇಲಾಯಿತು ರೆಡಿ ಆಗಕ್ಕೆ. ಈ ಥರ ಮೇಕಪ್ ಲುಕ್ ಬಂದತಿ. ಹಾಗೆ ನಾವು ಗೃಹ ಪ್ರವೇಶಕ್ಕೆ ಎಲ್ಲರೂ ಹೊರಟಿದ್ವಿ. ಚಿಂಟು ನೋಡ್ರಿ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದ. ಎಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರು 12:30 ಆಗೇ ಬಿಡ್ತು ಮನೆ ಬಿಡೋಕ್ಕೆ. ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಆದಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗೇ ಬಿಡ್ತು. ಹಾಗೆ ಹೋದ ತಕ್ಷಣವೇ ನನಗೆ ನನ್ನ ಫ್ರೆಂಡ್ ಸಿಕ್ಕರು, ಬೆಸ್ಟ್ ಫ್ರೆಂಡ್ ಗಾಯತ್ರಿ ಅಂಥೇಳಿ. ನಾವೆಲ್ಲ ಕ್ವಾರ್ಟರ್ಸಲ್ಲಿದ್ದಾಗ ಜೊತೆಯಲ್ಲೇ ಇರ್ತಿದ್ವಿ. ಯಾವಾಗಲೂ ಹೊರಗಡೆ ಫಂಕ್ಷನ್ ಹೋಗೋದಾಗಲಿ ಅಥವಾ ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಲಿ, ಯಾವುದೇ ಸ್ಪೋರ್ಟ್ಸಲ್ಲಾಗಲಿ, ಎಲ್ಲರೂ ಜೊತೆ ಜೊತೆಯಲ್ಲೇ ಇರ್ತಾ ಇದ್ವಿ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನೋಡಿ ಮನೆ ಈ ಥರ ಬಂದತಿ. ಏನಾರು ಐಟಮ್ಸ್ ಎಲ್ಲ ಬೇಕಾದ್ರೆ ಇಟ್ಕೋಬಹುದು ಬಾತ್ರೂಮ್ ಇಲ್ಲ ಎಲ್ಲೋ ಬಂದಿದೆ. ಇದು ಮೇಲ್ಗಡೆ ಫ್ಲೋರ್ ಅಲ್ಲಿ ಬಾಡಿಗೆಗೆ ಅಂತ ಕಟ್ಟಿರೋ ಮನೆ. ಇದು 2 ಬೆಡ್ರೂಮ್ ಬಂದವು. ಚೆನ್ನಾಗಿ ಮಾಡಿದಾರಲ್ಲ. ಹೌದು, ಬಾಡಿಗೆಗೂ ದೇವ್ರ ಮನೇನು ಸಾಕಿಷ್ಟೆ. ಬೇಕಾದಷ್ಟು ಐಟಮ್ಸ್ ಇಟ್ಕೋಬೋದು. ವಾಶ್ ಬೇಸಿನ್ ಎಲ್ಲ ಇಟ್ಕೋಬೋದು. ವಾಶ್ ಬೇಸಿನ್ಗೆ ಮಾಡಿ, ಇದು ವಾಷಿಂಗ್ ಮಿಷಿನ್ಗೆ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ವರ್ಷದ ನಂತರನೇ ಎಲ್ಲ ಫ್ರೆಂಡ್ಸು ಸಿಕ್ಕಿದ್ದಾರೆ. ಪ್ರತಿ ಫಂಕ್ಷನ್ಗಷ್ಟೇ ಸಿಗ್ತೇವೆ. ಮುಂಚೆ ಎಲ್ಲ ಅಲ್ಲೇ ಕ್ವಾರ್ಟರ್ಸಲ್ಲೇ ಇದ್ದವರು ನಾವೆಲ್ಲ ಒಂದೇ ಕಡೆ. ಈಗ ಎಲ್ಲರೂ ಮನೆ ಕಟ್ಕೊಂಡು ಹೋಗಿರೋದ್ರಿಂದ ಬರೀ ಇಂಥ ಫಂಕ್ಷನಲ್ಲಿ ಅಷ್ಟೇ ಸಿಗ್ತೇವೆ ನಾವು. ಇನ್ನು ಊಟ ಮಾಡಬೇಕು. ಎಲ್ಲರೂ ಕೂತ್ಕೊಂಡಿದ್ವಿ, ವೇಟ್ ಮಾಡತ್ತಿದ್ವಿ, ಫುಲ್ ರಶ್ ಇತ್ತು. ಇಲ್ಲ ಬಾ, ಇಲ್ಲಿ ಚಿಂತು ಹತ್ರ ನಿಂತ್ಕೋ. ಬಿಸಿಲಿಗೆ ಇಲ್ಲ, ಬೆಳಗಿದ್ದ ಇಲ್ಲಿ ನಿಂತ್ಕೋ. ಸ್ವಲ್ಪ ಬೇರಾಗಿದೆ. ಚಿಂಟು ಈ ಕಡೆ ನೋಡ. ಹಾಗೆ ಮನೆ ಹೊರಗಿನ ಔಟ್ಲುಕ್ ಈ ಥರ ಬಂದಿದೆ ನೋಡಿ. ಟೋಟಲಾಗಿ 3 ಫ್ಲೋರ್ ಕಟ್ಟಿದ್ದಾರೆ. ಗ್ರೌಂಡು ಫಸ್ಟು, ಅದಾದಮೇಲೆ 3ನೇ ಫ್ಲೋರು ಅರ್ಧ ಬಂದಿತ್ತು ಅದು ಮನೆ, ಹಾಗಾಗಿ ಹೊರಗಡೆ ಕಾಣಿಸ್ತಿಲ್ಲ. ಗಾಯತ್ರಿ
ನಮ್ಮ ಬೆಳಗಾವಿ ಅವ್ರು ಇಲ್ಲೇ ಇದ್ದಾರೆ ನೋಡಿ, ನೋಡಿ ನೋಡಿ ಎಷ್ಟು ಪಾರ್ಶಾಲಿಟಿ. ಕವರ್ ಆಗಲ್ಲ ಅಂತ ಹೇಳಿ. ನಿಮ್ದು ಯಾವ್ದು ಮಜ್ಗಾವ್ ಅಲ್ಲ ಬೆಳಗಾವ? ಈಗ ಫೈನಲ್ ಆಗಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡೇವಿ. ತುಂಬ ಜನ ಬಂದಿದ್ರು, ತುಂಬ ರಶ್ ಇದ್ದಿದ್ದರಿಂದ ವೇಟ್ ಮಾಡತ್ತಿದ್ವಿ. ಆಗಲಿಂದ ನನ್ನ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಜನ ಅದಾರ ಅಂಥೇಳಿ. ತುಂಬ ರಶ್ ಇತ್ತು. ನಾನು ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡೇನಿ, ನಮ್ಮ ಮನೆಯವರು ಅಲ್ಲಿ ಹಿಂದ್ಗಡೆ ಸೈಡ್ ಕೂತ್ಕೊಂಡಿದ್ರು ಊಟಕ್ಕೆ. ನೋಡ್ರಿ ರೆಡಿ ಆಯಿತು ಎಲ್ಲ, ಎಲೆಗೆ ಊಟ ಬಡಿಸಿದಾರು. ಇನ್ನು ಊಟ ಮಾಡಬೇಕು ನಾವು ಕೂಡ. ಗಾಯತ್ರಿ ಕೂಡ ನನ್ನ ಪಕ್ಕದಲ್ಲೇ ಕೂತ್ಕೊಂಡಾರ ನೋಡ್ರಿ. ಯಾವಾಗಲಾದರೂ ಅಪರೂಪಕ್ಕೆ ಸಿಗ್ತೇವಲ್ಲ, ಹಾಗಾಗಿ ಜೊತೆಲೇ ಊಟ ಮಾಡ್ತೇವೆ ಎಲ್ಲರೂ ಜೊತೆಲೆ ಕೂತ್ಕೊಂಡು. ಹಂಗೆ ಚಿಂಟೂನ್ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದ ಶರತ್ ಅಂತ ಹೇಳಿ, ಇಬ್ರು ಸೇರಿ ಆಟ ಆಡೋದ್ರಾಗ ಬಿಜಿ ಇದಾರು. ಈ ಕಡೆ ಚೆನ್ನಾಗಿ ಬರ್ತದೆ, ಎಲ್ಲರೂ ಹಿಂದೆ ಬಂದು ಒಂದು ರೌಂಡ್. ಸವಿತಾ, ನಿರ್ಮಲ, ಪ್ರಭಾ. ಸೊ ಈಗ ಎಲ್ರದ್ದು ಊಟ ಆಯಿತು. ಈಗ ನನ್ನ ಹಿಂದ್ಗಡೆ ಇರೋದು ನನ್ನ ಲೆಫ್ಟಿಂದ ಸವಿತಾ, ನಿರ್ಮಲ ಮತ್ತು ಪ್ರಭಾ, ಆಮೇಲೆ ಲತಾ. ನಿರ್ಮಲ ಅವರು ಬೆಳಗಾವಿ ಅವರು. ಇವತ್ತಿನ ವಿಡಿಯೋದಾಗ ನನ್ನ ಫ್ರೆಂಡ್ ಅಂತ ತೋರ್ಸಿನಿ, ಮತ್ತೆ ಎಲ್ಲಾರನ್ನ ತೋರ್ಸೇನೆ, ನಿನ್ನೆ ತೋರ್ಸಿನಿ. ಈಗ ನೋಡಿ ನನ್ನ ಫ್ರೆಂಡ್ ಅಶ್ವಿನಿ, ಇವಾಗ ಮನೆ ಓಪನಿಂಗ್ ಐತಿ ಇವತ್ತು, ಬೆಳಗಿನ ಸಿಕ್ಕಿರಲಿಲ್ಲ, ಈಗ ಸಿಕ್ಕಾಳು. ಈಗ ಎಷ್ಟು ನಾಲ್ಕು ಆಗಿರ್ತಾನ ಅಕ್ಕೋರಿನ ಜೀವನ ಗೆಳತಿ. ಭಾಳ ದಿವಸ ಆಯ್ತು ದೂರ ದೂರ ಹಾಕ್ಬಿಟ್ಟೆ ನೋಡ್ರಿ. ಅಶ್ವಿನಿ ಜಾಬ್ ಮಾಡ್ತಾಳು, ಅಷ್ಟು ಮಾಡಿನ ಮನೆಯೆಲ್ಲ ಓಡಾಡಕಿನ ಎಲ್ಲ ಇಷ್ಟೆಲ್ಲ ಮಾಡಿದಾಳು. ಇಷ್ಟೆಲ್ಲ ತಡಿ ಮತ್ ಮಾಡೋಣ ನೀವು ಬಾ. ಖುಷಿ ಖುಷಿ ಬಂದಾಳ ಅತ್ನಿಯಿಂದ, ಅದ ಅಶ್ವಿನಿ ಊರು ಅತ್ನಿ ತವ್ರ ಮನೆ ಖುಷಿ ಅದಾಳ ಅತ್ನಿಯಿಂದ ಬಂದಾಳು. ಅತ್ನಿಯಿಂದ ನೋಡ್ರಿ ಇಲ್ಲಿ ಆಂಟಿ ಅದಾರ. ಆಂಟಿ ಹೆಸರು ತೋರ್ಸಿ. ಹಾ ನಿಜ, ಹಾಯ್ ಹೇಳು. ಆಂಟಿ ಪಾಪ ಟೆನ್ಷನ್ ಆಗದ ತಡಿ. ಅಶ್ವಿನಿ ಮತ್ತೆ ಸಿಗೋದಿಲ್ಲ ಅಂತ ಈಗ ಹಿಡ್ಕೊಂಡೆ. ಬೆಳಗಿಂದ ನನಗೆ ವಿಡಿಯೋ ಮಾಡಕ್ಕೆ ಆಗಿಲ್ಲ ಅಶ್ವಿನಿ ಜೊತೆ, ಎಲ್ಲರ ಜೊತೆ ಆಯ್ತು. ಮನಿ ಅಂತೂ ಮಸ್ತ್ ಆಗೈತೆ. ಆಂಟಿ ಏನೋ ಹೇಳತ್ತಾರ, ಆಂಟಿಗೊಂದು ಟೆನ್ಷನ್ ಅಂತೈತಿ, ನಮಗೊಂದು ಟೆನ್ಷನ್ ವಿಡಿಯೋ ಮಾಡೋದು. ಪೂಜಾನೂ ಅದ, ಪೂಜಾನೂ ಅತ್ನಿಯೊಳಗೆ ಇರ್ತಾಳ. ಅತ್ನಿ ಅಶ್ವಿನಿ ನಿಮ್ಮ ಮನೆಯಲ್ಲೈತಿ ಅತ್ನಿಯೊಳಗೆ? ಅತ್ನಿಯೊಳಗ ಬಸವನಗರ್ ಆಂಟಿ ಅವ್ರು ಇರೋದು. ಎಲ್ಲರೂ ಸಿಕ್ಕ ಬಳ್ಳಿ ಸಾಯ್ತಿರೆಲ್ಲ ಸಿಕ್ಕ. ನೋಡ್ರಿ ಅಶ್ವಿನಿ ತಂಗಿ ರೋಹಿಣಿ ಇಲ್ಲೇ ಇದ್ಲು 3 ವರ್ಷ ಮೈಸೂರೊಳಗ, ನಮ್ ಜೊತೆ ಎಲ್ಲ ಓಡಾಡಿ ಎಲ್ಲ ಇದ್ಲು. ಮದ್ವೆ ಆದ್ಮೇಲೆ ಆ ಕಡೆ ಬದ್ಲು. ನನ್ನ ಫ್ರೆಂಡ್ ಅಶ್ವಿನಿ ತಂಗಿ ರೋಹಿಣಿ, ಅಶ್ವಿನಿ ಅವರ ಭಾವನ ಮಗಳು ತಮ್ಜ ಅನುಜ, ರೋಹಿಣಿ ಮಗಳು ಖುಷಿ. ಭಾಳ ವರ್ಷ ಆಗೈತೆ ಖುಷಿ ನೋಡಿ. ಎಷ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಈ ಮನಿ ಇದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ಲು. ನಾಲ್ಕೈದು ವರ್ಷ ಆಯ್ತು ನೋಡಿ. ಅಶ್ವಿನಿ ಮಗಳು ಅಂಕಿತ ಗುಂಡೂನು ಅದ ಇಲ್ಲೇ. ಪೂಜಾದೊಂದು ವಿಡಿಯೋ ಮಾಡಿ. ಇನ್ನ ಅದಕ್ಕಿಂತ ಚಿಕ್ಕದು ಇದೆ ರೋಹಿಣಿ ಅಷ್ಟು ನೋಡಿದ್ನಿ. ಯಮುನಾ ಮೇಡಮ್ ಗುಂಡು ನಿಂತ್ಕೊಂಡಾಗದ ನೀಗ ಇವ್ರು ಪರಿಚಯ ಆಗಿಲ್ಲಲ್ಲ ಹಾಗೆ ಹೇಳ್ರಿ ಎಲ್ಲರು. ಸೊ ಸ್ನೇಹಿತರೆ, ನಾನು ಕೂಡ ಜಸ್ಟ್ ಮನೆಯೊಳಗೆ ಎಂಟ್ರಿ ಆದ್ನಿ, ಈಗ ಆಲ್ಮೋಸ್ಟ್ 5:30 ಆಗಕ್ಕೆ ಬಂತು.
ಶ್ರೇಯಸ್ಸು ಅಲ್ಲಿಂದಾನೆ ಟ್ಯೂಷನ್ಗೆ ಹೋದ, ಒಂದು ಮೂರುವರೆಗೆ ಟ್ಯೂಷನ್ ಇತ್ತು. ಚಿಂಟು ನೋಡ್ರಿ ನನ್ನ ಜೊತೆ ಬಂದ. ನಾನು ನಮ್ಮ ಮನೆಯವ್ರು ಕೂಡ ಇನ್ನೂ ಏನು ಬಂದಿಲ್ಲ, ಅವರು ಇನ್ನೂ ಲೇಟು. ನಾನು ನನ್ನ ಫ್ರೆಂಡ್ ಕಾರೊಳಗೆ ಬಂದು ಅವ್ರು ಡ್ರಾಪ್ ಮಾಡಿ ಹೋದರು. ನಾನು ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ದೆ, ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ, ಹಾಗಾಗಿ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಊಟನೂ ಲೇಟಾಗಿ ಮಾಡಿದ್ದೀನಿ, ಬೇಗೇನು ಮಾಡಲಿಲ್ಲ ಆರಾಮಾಗಿ. ಅದೆಲ್ಲ ಮುಗಿಸ್ಕೊಂಡು ಒಂಚೂರು ನನ್ನ ಫ್ರೆಂಡ್ ಸಿಸ್ಟರ್ ಅವ್ರ ಮಮ್ಮಿ ಎಲ್ಲ ಬಂದಿದ್ರಲ್ಲ, ಭಾಳ ದಿವಸ ಆಗಿತ್ತು ಅವ್ರು ಸಿಕ್ಕು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಒಂದಿಟ್ಟು ಕೂತ್ಕೊಂಡು ಬರೋಷ್ಟೊತ್ತಿಗೆ 5:30 ಆಗಕ್ಕೆ ಬಂತು. ಶ್ರೇಯಸ್ ಟ್ಯೂಷನ್ಗೆ ಹೋಗಿದ್ದಾನಾಗಲೇ, 3:30 ಅವನು ಟ್ಯೂಷನ್ ಇತ್ತು, ಅವನಲ್ಲೇ ಊಟ ಮಾಡಿಕೊಂಡು ಆ ಕಡೆಯಿಂದನೇ ಟ್ಯೂಷನ್ಗೆ ಹೋದ. ನಾನು ಚಿಂಟು ಅಷ್ಟು ಬಂದ್ವಿ, ನಮ್ಮ ಮನೆಯವರಂತೂ ಇನ್ನೂ ಲೇಟ್ ಆಗ್ತೈತಿ. ನಾನು ಬೆಳಿಗ್ಗೆ ಆ ಕಡೆ ಹೋಗೋದೈತೆ ಅಂಥೇಳಿ ಬರೀ ಅರ್ಜೆಂಟ್ ಒಳಗೆ ಮನೆ ಕೆಲಸ ಮುಗಿಸ್ಕೊಂಡು ಬರೀ ರೆಡಿ ಆಗೋದು ಇದ್ರೊಳಗೆ ಹೋಗ್ಬಿಡ್ತೀವಿ. ಅದು ಟೈಮ್ ಏನು ಎಕ್ಸ್ಟ್ರಾ ಕೆಲಸನೂ ಆಗಲಿಲ್ಲ. ಅಂದಾಗೆ ನಮ್ಮ ಮನೆ ಗೃಹ ಪ್ರವೇಶನೂ ಬಸವ ಜಯಂತಿ ದಿವಸನೇ ಆಗಿತ್ತು. ಇವತ್ತಿಗೆ ಕರೆಕ್ಟಾಗಿ 5 ವರ್ಷ ಕಂಪ್ಲೀಟ್ ಆಯಿತು. ಅದೊಂದು ನನಗೆ ನೆನಪಾಗ್ತಿರ್ತೈತಿ. ಜೊತೆಗೆ ಇದೇ ನಮ್ಮ ಮನೆ ಗೃಹ ಪ್ರವೇಶದ ಸ್ಯಾರಿ, 5 ವರ್ಷದ ಹಿಂದೆ ತೊಗೊಂಡಿದ್ದು. ನನ್ನ ಫ್ರೆಂಡು ನಾನು ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ವಿ ಈ ಸೀರೆ. ಅದೊಂದು ನೆನಪಾಯ್ತು ನನಗೆ. ನಮ್ಮ ಮನೆ ಗೃಹ ಪ್ರವೇಶದ ದಿನಾನೂ ಇದೆ, ಬಸವ ಜಯಂತಿ ದಿನಾನೇ ಗೃಹ ಪ್ರವೇಶ ಮಾಡಿದ್ವಿ, ಜೊತೆಗೆ ಇದೇ ಸೀರೆ ಉಟ್ಕೊಂಡಿದ್ವಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಕೂಡ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಇವತ್ತಿನ ವ್ಲಾಗ್ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದೊಳಗೆ ಮರ್ಯಾದೆ ತಿಳಿಸ್ರಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್.